ನೀವು ಅಪ್ಪನನ್ನೇ ಮೇಯಿಸಿದ ಮಗ ಅಂದ್ರೆ ನಿಮ್ಗಿಂತ ಮುಂಚೆನೇ ನಿಮ್ಮ ಅಪ್ಪ ಆಚೆ ಬಂದಿದ್ರು, ಸೊ ಅದೊಂದು ಖುಷಿ. ಜೊತೆಗೆ ಅಪ್ಪ ಏನಾದ್ರು ಹಂಚ್ಕೊಂಡಿದ್ರ ನಿಮ್ ಜೊತೆ ಬಿಗ್ ಬಾಸ್ ಮನೇಲಿ ಹೇಗಿರುತ್ತೆ ಅಂತ? ಇಲ್ಲ, ಊಟ ಸಿಗಲ್ವೋ ಅಲ್ಲಿ, ಆದರೆ ನನ್ನಂಥವ್ನು ಬದುಕಕ್ಕಾಗಲ್ಲ ಅದ್ರ ಒಳಗಡೆ. ನಾನು ಫಸ್ಟೇ ಕೋಪಿಷ್ಟ, ಬಾಯಿ ಬಂದು ಬೇರೆ ಮಾತು ಮಾತಾಡಿ ಬೇರೆಯವ್ರು ಯಾರು ಅಲ್ಲಿ ಯಾರಿಗೋ ನೋವು ಮಾಡಿ, ಅದು ಎಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಕೋಟ್ಯಾಂತರ ಜನಗಳು. ಅಲ್ಲಿ ನನ್ನ ಹೆಸರು ಕಟ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸಾಕು, 4 ದಿನ ಇದ್ದೆ, ಆದರೆ ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ಆ 4 ದಿನಕ್ಕೆ ಆಚೆ ಬಂದೆ ಅಂತ ಹೇಳಿದ್ರು. ಅಷ್ಟೇ ಆ ಎಕ್ಸ್ಪೀರಿಯೆನ್ಸ್ಗಳು ಹೇಳ್ಕೊಂಡಿದ್ರು. ಆ ಎಕ್ಸ್ಪೀರಿಯೆನ್ಸ್ನ ನೋಡೋಕ್ಕಂತಲೇ ಓಡೆ ಹೋದನು. ಅದೆಲ್ಲ ಒಂದು ಕಡೆ 50% ನಿಜ, 50% ಸುಳ್ಳು ಅಂತ ಅನಿಸ್ತು. ಸ್ಕ್ರಿಪ್ಟ್ ಅಲ್ಲ ಬಿಗ್ ಬಾಸು. ಕೆಲವರು ಬೇಕಂತ ಟ್ರಿಗರ್ ಆಗ್ತಾರೆ, ಕೆಲವರು ಬೇಕಂತಲೇ ಜಗಳ ಮಾಡ್ತಾರೆ, ಕೆಲವರು ಆ ಸಿಚುವೇಶನ್ ತಕ್ಕಂಗೆ ಹೆಂಗಿರಬೇಕು ಹಂಗಿರ್ತಾರೆ. ನನಗೆ ಜಗಳ ಆಡೋವಂಥ ಒಂದು ಒಂದು ಟೈಮ್ ಬಂದಿಲ್ಲ, ಇಲ್ಲ ಯಾರೋ ನನ್ನ ಟ್ರಿಗರ್ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಕೂತ್ಕೋ ಅಂತ ಒಂದು ಬರುತ್ತೆ, ಒಂದು ಯಾರೋ ನಾನು ಪ್ರತಾಪ್ ಅವ್ರು ಹೇಳಕ್ಕೆ ಹೋಗ್ತೀನಿ ಹಿಂಗಲ್ಲ ಪ್ರತಾಪ್ ಹಿಂಗೆ ಅಂತ ಕೂತ್ಕೊಬೇಕು ಅಂತ ಹೇಳ್ತಾರೆ. ಕೂತ್ಕೊಂಡಾದ್ಮೇಲೆ ನಾನು ವಾಯ್ಸ್ನ ರೈಸ್ ಮಾಡ್ತೀನಿ, ಅದು ಒಂದೇ ಒಂದು ಟೈಮ್ ಅನಿಸುತ್ತೆ. ಅದು ಬಿಟ್ಟರೆ ಎಲ್ಲ ಟೈಮ್ ನಾನು ಖುಷಿಯಾಗೆ ಇದ್ದಿದ್ದು ಒಳಗಡೆ. ಆದ್ರೂ ನೀವು ಅಪ್ಪನನ್ನೇ ಮೇಯಿಸಿದ ಮಗ ಅಂದ್ರೆ ನಿಮ್ಗಿಂತ ಮುಂಚೆನೇ ನಿಮ್ಮ ಅಪ್ಪ ಆಚೆ ಬಂದಿದ್ರು, ಸೊ ಅದೊಂದು ಖುಷಿ. ಜೊತೆಗೆ ಅಪ್ಪ ಏನಾದ್ರು ಹಂಚ್ಕೊಂಡಿದ್ರ ನಿಮ್ ಜೊತೆ ಬಿಗ್ ಬಾಸ್ ಮನೇಲಿ ಹೇಗಿರುತ್ತೆ ಅಂತ? ಇಲ್ಲ, ಊಟ ಸಿಗಲ್ವೋ ಅಲ್ಲಿ, ಆದರೆ ನನ್ನಂಥವ್ನು ಬದುಕಕ್ಕಾಗಲ್ಲ ಅದ್ರ ಒಳಗಡೆ. ನಾನು ಫಸ್ಟೇ ಕೋಪಿಷ್ಟ, ಬಾಯಿ ಬಂದು ಬೇರೆ ಮಾತು ಮಾತಾಡಿ ಬೇರೆಯವ್ರು ಯಾರು ಅಲ್ಲಿ ಯಾರಿಗೋ ನೋವು ಮಾಡಿ, ಅದು ಎಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಕೋಟ್ಯಾಂತರ ಜನಗಳು. ಅಲ್ಲಿ ನನ್ನ ಹೆಸರು ಕಟ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸಾಕು, 4 ದಿನ ಇದ್ದೆ, ಆದರೆ ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ಆ 4 ದಿನಕ್ಕೆ ಆಚೆ ಬಂದೆ ಅಂತ ಹೇಳಿದ್ರು. ಅಷ್ಟೇ ಆ ಎಕ್ಸ್ಪೀರಿಯೆನ್ಸ್ಗಳು ಹೇಳ್ಕೊಂಡಿದ್ರು. ಆ ಎಕ್ಸ್ಪೀರಿಯೆನ್ಸ್ನ ನೋಡೋಕ್ಕಂತಲೇ ಓಡೆ ಹೋದನು. ಅದೆಲ್ಲ ಒಂದು ಕಡೆ 50% ನಿಜ 50% ಸುಳ್ಳು ಅಂತ ಅನಿಸ್ತು. ಸ್ಕ್ರಿಪ್ಟ್ ಅಲ್ಲ ಬಿಗ್ ಬಾಸು. ಕೆಲವರು ಬೇಕಂತ ಟ್ರಿಗರ್ ಆಗ್ತಾರೆ, ಕೆಲವರು ಬೇಕಂತಲೇ ಜಗಳ ಮಾಡ್ತಾರೆ, ಕೆಲವರು ಆ ಸಿಚುವೇಶನ್ ತಕ್ಕಂಗೆ ಹೆಂಗಿರಬೇಕು ಹಂಗಿರ್ತಾರೆ. ನನಗೆ ಜಗಳ ಆಡೋವಂಥ ಒಂದು ಒಂದು ಟೈಮ್ ಬಂದಿಲ್ಲ, ಇಲ್ಲ ಯಾರೋ ನನ್ನ ಟ್ರಿಗರ್ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಕೂತ್ಕೋ ಅಂತ ಒಂದು ಬರುತ್ತೆ, ಒಂದು ಯಾರೋ ನಾನು ಪ್ರತಾಪ್ ಅವ್ರು ಹೇಳಕ್ಕೆ ಹೋಗ್ತೀನಿ ಹಿಂಗಲ್ಲ ಪ್ರತಾಪ್ ಹಿಂಗೆ ಅಂತ ಕೂತ್ಕೊಬೇಕು ಅಂತ ಹೇಳ್ತಾರೆ. ಕೂತ್ಕೊಂಡಾದ್ಮೇಲೆ ನಾನು ವಾಯ್ಸ್ನ ರೈಸ್ ಮಾಡ್ತೀನಿ, ಅದು ಒಂದೇ ಒಂದು ಟೈಮ್ ಅನಿಸುತ್ತೆ. ಅದು ಬಿಟ್ಟರೆ ಎಲ್ಲ ಟೈಮ್ ನಾನು ಖುಷಿಯಾಗೆ ಇದ್ದಿದ್ದು ಒಳಗಡೆ.